ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳು ಬಂದಿದ್ದಾವೆ, ಆ ಅಪ್ಡೇಟ್ಸ್ಗಳಿಗೆ ಯಾವ ರೀತಿ ಮಾರ್ಕೆಟಲ್ಲಿ ರಿಯಾಕ್ಷನ್ ಬಂದಿದೆ ಅನ್ನೋದನ್ನು ಕೂಡ ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಹಾಗೆ ನಿನ್ನೆ ಜಾಸ್ತಿ ಅಪ್ಡೇಟ್ಸ್ ಅನ್ನು ಕೊಡ್ಲಿಕ್ಕೆ ಆಗಲಿಲ್ಲ, ಅದರ ಬಗ್ಗೆ ನಿನ್ನೆಯ ಮೊದಲನೇ ವಿಡಿಯೋದಲ್ಲಿ ಅಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದೆ. ಮೇ ಬಿ ಇವತ್ತು ಸಂಜೆ ವಿಡಿಯೋ ಹಾಗೂ ನಾಳೆಯ ವಿಡಿಯೋ ಕೂಡ ಇರೋದಿಲ್ಲ ಅಂತ, ಗೊತ್ತಿಲ್ಲ ಎಷ್ಟು ಜನ ಆ ವಿಡಿಯೋ ನೋಡಿದ್ರಿ ಅಂತ. ಜೊತೆಗೆ ನಿನ್ನೆ ಸಂಜೆ ಮಾಡಿದಂತ ಈ ವಿಡಿಯೋದಲ್ಲೂ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಇವತ್ತು ಮತ್ತೆ ಯಾವುದೇ ವಿಡಿಯೋ ಇರೋದಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಆ ಕಾರಣಕ್ಕಾಗಿ ಅಂತ. ತುಂಬಾ ಜನ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ, ಹಾಗಾಗಿ ಮಾರ್ನಿಂಗ್ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪಬ್ಲಿಷ್ ಕೂಡ ಮಾಡಿದ್ದೆ, ಸಂಜೆ ಅಪ್ಡೇಟ್ ಮಾಡ್ತೀನಿ ಅಂತ. ಸೊ ನಿನ್ನೆ ಬ್ಯುಸಿ ಇದ್ದಿದ್ರಿಂದ ವಿಡಿಯೋ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸೊ ಅದಕ್ಕಾಗಿ ಕ್ಷಮೆ ಇರಲಿ. ಸೊ ಬನ್ನಿ ಇವತ್ತಿನ ವಿಷಯಗಳನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ 689 ಪಾಯಿಂಟ್ಸ್ ಅಥವಾ 0.98% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಿನ್ನೆ ಅರೌಂಡ್ 1000 ಪ್ಲಸ್ ಪಾಯಿಂಟ್ಸ್ ಡೌನ್ ಆಗಿತ್ತು, ಇವತ್ತು ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ರಿಕವರಿಯನ್ನ ಮಾಡ್ತು. ಮಾರ್ಕೆಟ್ ಇಷ್ಟೇ, ಇನ್ ಕೇಸ್ ಇವತ್ತು ಕೂಡ 1000 ಪಾಯಿಂಟ್ಸ್ ಬಿದ್ದಿದ್ರು ಕೂಡ ನಾವು ತಲೆ ಕೆಡಿಸ್ಕೊಳ್ಳೋಂತ ಅವಶ್ಯಕತೆ ಏನಿಲ್ಲ. ಮಾರ್ಕೆಟ್ ಬೀಳೋದೆ ನಮ್ಗೆ ಅಪರ್ಚುನಿಟಿಯನ್ನ ಕೊಡ್ಲಿಕ್ಕೆ. ಅಂತ ಅಪರ್ಚುನಿಟಿಯನ್ನ ಬಳಸ್ಕೊಳ್ಬೇಕು, ಬಳಸ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಜಸ್ಟ್ ಹೋಲ್ಡ್ ಮಾಡ್ಬೇಕು, ಆ ಪೇಷನ್ಸ್ ಅನ್ನ ನಾವು ಕಾಯ್ಕೊಳ್ಳಬೇಕು, ಇಲ್ಲಾಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಹಣ ಗಳಿಸ್ಲಿಕ್ಕೆ ಆಗೋದಿಲ್ಲ. ನಿನ್ನೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ಇವತ್ತು ನಂದು 5000 ಹೋಯ್ತು, 10000 ಹೋಯ್ತು, 50000 ಹೋಯ್ತು, 100000 ಹೋಯ್ತು ಅಂತ. ಇವತ್ತು ಅದೇ ಅಮೌಂಟ್ ಅಲ್ಲಿ ಅಟ್ಲೀಸ್ಟ್ 50% ಆದ್ರೂ ನಿಮ್ದು ರಿಕವರಿ ಆಗಿದೆ ಅಂದ್ಕೊಳ್ತೀನಿ ನಾನು. ಅದನ್ನ ಇವತ್ತು ಕೂಡ ತಿಳಿಸಿ, ನಿಮ್ಮ ಪೋರ್ಟ್ಫೋಲಿಯೋ ಎಷ್ಟು ಪ್ಲಸ್ ಆಗಿದೆ ಅನ್ನೋದನ್ನ. ಯಾಕೆಂದ್ರೆ ಮಾರ್ಕೆಟ್ ಮೂವ್ ಆಗೋದೇ ಈ ರೀತಿ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಈ 71000 ಇರುವಂತ ಸೆನ್ಸೆಕ್ಸ್ 61000 ಬಂದ್ರು ಕೂಡ ನಾನು ಇದನ್ನೇ ಹೇಳ್ತೀನಿ, ನಮ್ಮ ಸ್ಟ್ಯಾಂಡ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಅಂತೂ ಇರೋದಿಲ್ಲ. ಸೊ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದಾಗ ಸಿಗುವಂತ ಬೆನಿಫಿಟ್ ಇದು. ಭರ್ಜರಿ ಪರ್ಫಾರ್ಮೆನ್ಸ್ ನ ಮಾಡಿದ ನಂತರ ಮಾರ್ಕೆಟ್ ಅಲ್ಲಿ ಒಂದಲ್ಲ ಒಂದ್ ಕಡೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಥವಾ ಡೌನ್ ಫಾಲ್ ಅಥವಾ ಪ್ರಾಫಿಟ್ ಬುಕಿಂಗ್ ಕಂಡು ಬರುತ್ತೆ. ಸೊ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಇವತ್ತು ಕೂಡ ಗ್ಯಾಪ್ ಡೌನ್ ಓಪನಿಂಗ್ ಆಯ್ತು. ಸೊ ಗ್ಯಾಪ್ ಡೌನ್ ನೀವು ಇಲ್ಲಿ ನೋಡಬಹುದು, ನಿನ್ನೆಯ ಕ್ಲೋಸಿಂಗ್ 70370, ಇವತ್ತು ಓಪನ್ ನೋಡಬಹುದು 70165. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಮಧ್ಯಾಹ್ನ ಮತ್ತೆ ನೆಗೆಟಿವ್ ಆಯ್ತು, ಎಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಮತ್ತೆ ನೆಗೆಟಿವ್ ಆಗುತ್ತೋ ಅನ್ನೋ ಭಯ ಕೂಡ ಕಂಡು ಬಂದಿತ್ತು. ಸೊ ಆದ್ರೆ ಒಳ್ಳೆ ರಿಕವರಿಯನ್ನು ಕೂಡ ಮಾಡ್ತು, ಸ್ಟ್ರಾಂಗ್ ರಿಕವರಿಯನ್ನ ಮಾಡ್ತು ಮಾರ್ಕೆಟ್. ಫೈನಲಿ 689 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು. ಹಾಗೆ ನಾವು ನಿಫ್ಟಿ 50 ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 215 ಪಾಯಿಂಟ್ಸ್ ಅಥವಾ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೇಮ್ ಗ್ಯಾಪ್ ಡೌನ್ ಓಪನಿಂಗ್ ಅದರ ನಂತರ ಒಳ್ಳೆ ರಿಕವರಿ, ಮತ್ತೆ ಡೌನ್, ಮತ್ತೆ ಒಳ್ಳೆ ರಿಕವರಿಯನ್ನ ಕೊನೆ ಮೂಮೆಂಟ್ ಅಲ್ಲಿ ಮಾಡ್ತು ಮಾರ್ಕೆಟ್. ಸೊ ಇವೆಲ್ಲ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇರುತ್ತೆ. ಈ ಅಪ್ಸ್ ಅಂಡ್ ಡೌನ್ಸ್ ಗೆ ನಾವು ಯಾವತ್ತು ಬಾದರ್ ಮಾಡ್ಕೊಳ್ಳೇಬಾರದು. ಇನ್ ಕೇಸ್ 5-10% ಬಿತ್ತ ಮಾರ್ಕೆಟ್, ಹಾಗೆ ನಾವು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳು 15-20% ಬಿದ್ವ, ಅದು ಅಪರ್ಚುನಿಟಿ ಇನ್ನೊಂದಷ್ಟು ಕ್ವಾಂಟಿಟಿಯನ್ನ ಬೈ ಮಾಡ್ಲಿಕ್ಕೆ ಡಿಸ್ಕೌಂಟ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಪ್ರತಿ ದೀಪಾವಳಿಯಲ್ಲಿ ಹಾಗೆ ಯುಗಾದಿ ಟೈಮಲ್ಲಿ ಫ್ಲಿಪ್ಕಾರ್ಟ್, ಅಮೆಜಾನ್ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳೇನಿರ್ತಾವ ಅವೆಲ್ಲರೂ ಕೂಡ ಸಾಕಷ್ಟು ಆಫರ್ ಕೊಡ್ತಾರೆ. ಯಾಕೆಂತಂದ್ರೆ ಆ ಟೈಮಲ್ಲಿ ಜನ ಬೈ ಮಾಡ್ತಾರೆ ಅಂತ, ಜೊತೆಗೆ 50-60% ಆಫ್ ಅಂತ ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂದ್ರೆ ಅಟ್ರಾಕ್ಟ್ ಮಾಡ್ಲಿಕ್ಕೆ. ಸೊ ನಾವು ಅಲ್ಲಿ ಅಟ್ರಾಕ್ಟ್ ಆಗ್ತೀವಿ, ಆದ್ರೆ ನಮ್ಮ ವೆಲ್ತ್ ಅನ್ನ ಕ್ರಿಯೇಟ್ ಮಾಡುವಂತ ಸ್ಟಾಕ್ ಗಳು ಡೌನ್ ಆದಾಗ ನಾವು ಭಯ ಪಡ್ತೀವಿ. ಸೊ ಇಲ್ಲಿ ಆಕ್ಚುಲಿ ಭಯ ಪಡುವಂತದ್ದು ಒಂದ್ ಪೈಸೆದು ಇರೋದಿಲ್ಲ, ಆದ್ರೂ ಭಯ ಪಡ್ತೀವಿ. ಸೊ ಯಾರು ಆ ಭಯವನ್ನ ಬಿಟ್ಟು ಅದನ್ನ ಆಸ್ ಎ ಅಪರ್ಚುನಿಟಿ ಅಂತ ಭಾವಿಸಿ ಬೈಯಿಂಗ್ ಶುರು ಮಾಡ್ತಾರೋ ಅವರು ಖಂಡಿತ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಮಾರ್ಕೆಟ್ ಅಲ್ಲಿ. ಸೊ ಯಾರು ಭಯಪಟ್ಟು ಎಕ್ಸಿಟ್ ಆಗ್ತಾರೋ ಅಂತವ್ರು ಖಂಡಿತ 99% ಲಾಸೆ ಮಾಡ್ಕೊಳ್ಳೋದು. ಹಾಗೆ ತುಂಬಾ ಸಜೆಷನ್ಸ್ ಗಳು ಬರ್ತಾ ಇರುತ್ತೆ, ಸ್ಟಾಕ್ ಗಳು ಅಷ್ಟು ರ್ಯಾಲಿ ಹೋಗಿದೆ, ಇಷ್ಟು ರ್ಯಾಲಿ ಹೋಗಿದೆ, ಮಾರ್ಕೆಟ್ ಅಷ್ಟು ರ್ಯಾಲಿ ಹೋಗಿದೆ, ಇಷ್ಟು ರ್ಯಾಲಿ ಹೋಗಿದೆ, ಈ ಟೈಮಲ್ಲಿ ಎಕ್ಸಿಟ್ ಆಗಿ ಆಮೇಲೆ ಎಂಟರ್ ಆಗಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಯಾರಾದ್ರೂ ಯಾವ್ದು ಬಾಟಮ್ ಅಂತ ಹೇಳಲಿಕ್ಕೆ ಆಗುತ್ತಾ, ಯಾವ್ದು ಟಾಪ್ ಅಂತ ಹೇಳಲಿಕ್ಕೆ ಆಗುತ್ತಾ? ಮಾರ್ಕೆಟ್ ನ ಟಾಪ್ ಇದೆ, ಇಲ್ಲಿಂದ 10-20% ಬೀಳುತ್ತೆ ಅಂತ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಅಥವಾ ಅವ್ರು ಹೇಳಿದ್ರು ಅಂದ ತಕ್ಷಣ ಮಾರ್ಕೆಟ್ ಬಿದ್ದಿದ್ಯಾ, ಬೀಳಕ್ ಸಾಧ್ಯನಾ? ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು. ಸೊ ಯಾವ್ದು ಟಾಪ್ ಯಾವ್ದು ಬಾಟಮ್ ಅಂತ ಯಾರಿಗೂ ಗೊತ್ತಾಗಲ್ಲ, ಇದನ್ನ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ನಾವು ಮಾಡ್ಬೇಕಾಗಿರೋದಿಷ್ಟೇ, ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡ್ಬೇಕು, ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ಬೇಕು. ನಾವು ಅವ್ರ ಇವ್ರ ಮಾತು ಕೇಳಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಖಂಡಿತ ನಾವು ಮಾರ್ಕೆಟ್ ಅಲ್ಲಿ 1 ರೂಪಾಯಿ ಗಳಿಸೋಲ್ಲ. ಇದನ್ನ ಬರ್ದಿಟ್ಕೊಂಡ್ಬಿಡಿ, ನಿಮ್ಮ ಗೋಡೆಗಳ ಮೇಲೆ ಬರ್ದಿಟ್ಕೊಂಡ್ಬಿಡಿ ಬೇಕಾದ್ರೆ. ಯಾಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ, ಈಗ ಬೈ ಮಾಡ್ಬೇಕಾ, ಸೆಲ್ ಮಾಡ್ಬೇಕಾ, ಹೋಲ್ಡ್ ಮಾಡ್ಬೇಕಾ ಅಂತ. ಸೊ ನೀವು ಅವರ ಇವರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿ ಡಿಸಿಷನ್ ತಗೊಳ್ಬೇಡಿ. ಯಾಕಂದ್ರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತ ಹಣವನ್ನ ಇನ್ವೆಸ್ಟ್ ಮಾಡಿರೋದು, ನೀವು ಇನ್ನೊಬ್ರು ಮಾತನ್ನ ಯಾಕೆ ಕೇಳ್ತೀರಿ? ನಾನು ನನ್ನ ಮಾತನ್ನ ಕೇಳಿ ಅಂತಾನು ಕೂಡ ಹೇಳೋದಿಲ್ಲ. ನೀವು ನಿಮ್ಗೇನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು. ಜೊತೆಗೆ ನೀವು ಫಂಡಮೆಂಟಲ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಯಾಕೆ ಹೆದರಿಕೊಳ್ತೀರಿ? ಭಯಪಡುವಂತದ್ದೇನಿದೆ? ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿ, ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಈಗ ಚೆನ್ನಾಗಿ ಓಡ್ತಾ ಇರುವಂತ ರೈಲ್ವೆ ಸೆಕ್ಟರ್ ಅಂತ ತಗೊಳ್ತೀನಿ. ರೈಲ್ವೆ ಸೆಕ್ಟರ್ ನ ಬಿಸ್ನೆಸ್ ಇನ್ನ ನಡೆಯೋದೇ ಇಲ್ಲ ಅನ್ಸುತ್ತಾ ನಿಮ್ಗೆ? ಸ್ಟಾಕ್ ಬಿದ್ದ ತಕ್ಷಣ ಕಂಪನಿ ಬಿಸ್ನೆಸ್ ಏನೇ
ಇವತ್ತಲ್ಲ ನಾಳೆ ರಿಕವರಿ ಮಾಡುತ್ತೆ. ಸೊ ಆಗ ನಮ್ಗೆ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಸೊ ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕಂಪನಿಯ ಬಿಸ್ನೆಸ್ ಅನ್ನ, ಸ್ಟಾಕ್ ಪ್ರೈಸ್ ಅನ್ನಲ್ಲ. ಸ್ಟಾಕ್ ಪ್ರೈಸ್ ಅಲ್ಲಿ ಮೊಮೆಂಟಮ್ ಬರುತ್ತೆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ರೆ, ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ. ಸೊ ನಿಮ್ಗೆ ರೈಲ್ವೆ ಕಂಪನಿಗಳು ಮುಚ್ಚೋಗ್ಬಿಡ್ತವೆ ಇನ್ನ ಅನ್ಸಿದ್ರೆ ನಾಳೆನೆ ಎಕ್ಸಿಟ್ ಆಗಿ, ಅದ್ರಲ್ಲಿ ಡೌಟೇ ಇಲ್ಲ. ಎಕ್ಸಿಟ್ ಆಗೋ ಅಂತ ನಿರ್ಧಾರ ಮಾಡೋಕೆ ಇಲ್ಲ, ಈ ಕಂಪನಿ ಬಿಸ್ನೆಸ್ ಇನ್ನೂ 10 ವರ್ಷ ಬೇಕಾದ್ರೂ ನಡೆಯುತ್ತೆ ಅಂತಂದ್ರೆ ಯಾಕೆ ಎಕ್ಸಿಟ್ ಆಗ್ಬೇಕು? ಸೊ ನೀವು ಯಾರ ಮಾತನ್ನು ಕೇಳಬೇಡಿ, ನನ್ನ ಮಾತನ್ನು ಕೂಡ. ನೀವು ಕಂಪನಿಗಳನ್ನ ಸ್ಟಡಿ ಮಾಡಿ, ಕಂಪನಿಗಳಲ್ಲಿ ದಮ್ ಇದೆ, ಈ ಕಂಪನಿ ಇನ್ನೂ ಒಳ್ಳೆ ರಿಟರ್ನ್ಸ್ ಕೊಡೋ ತಾಕತ್ತಿದೆ, ಈ ಕೆಳಗಡೆ ಹೋದ್ರು ಕೂಡ ರಿಕವರ್ ಮಾಡುತ್ತೆ, ನಾನು ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ತೀನಿ, ಮಾಡೋಕ್ ರೆಡಿ ಇದ್ದೀನಿ ಅಂತಂದ್ರೆ ಜಸ್ಟ್ ಕಂಟಿನ್ಯೂ ವಿತ್ ದಟ್ ಅಷ್ಟೇ. ಸೊಗೆ ಯಾರು ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ, ಆ ಕಂಪನಿಯ ಫ್ಯೂಚರ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿರ್ತಾರೋ, ಖಂಡಿತ ಅಂತವ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಮಾಡೋ ಅಂತ ಅವಶ್ಯಕತೆ ಬರೋದು ಇಲ್ಲ, ಅವ್ರಿಗೆ ಗೊತ್ತಿರುತ್ತೆ ಈ ಕಂಪನಿ ಬಿದ್ರೂ ಕೂಡ ಕಮ್ ಬ್ಯಾಕ್ ಮಾಡುತ್ತೆ ಅನ್ನೋದು. ಸೊ ನೀವು ಮಾಡಬೇಕಾಗಿರೋದು ಕಂಪನಿಯ ಬಗ್ಗೆ ಕಾನ್ಸಂಟ್ರೇಷನ್, ನಾಟ್ ಸ್ಟಾಕ್ ಪ್ರೈಸ್. ಸ್ಟಾಕ್ ಪ್ರೈಸ್ ಇವತ್ತು ಬೀಳುತ್ತೆ, ನಾಳೆ ಎದ್ದಳುತ್ತೆ. ಸೊ ಇವತ್ತೇ ಬೆಸ್ಟ್ ಎಕ್ಸಾಂಪಲ್, ನಿನ್ನೆ ಕ್ರಾಶ್ ಆದವು, ಇವತ್ತು ರಿಕವರ್ ಆದವು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾರ್ಕೆಟ್ ತುಂಬಾ ಸಿಂಪಲ್. ಮಾರ್ಕೆಟ್ ಯಾವತ್ತೂ ಸಿಂಪಲ್ಲೇ, ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ನಾವು. ಹಾಗಾಗಿನೆ ನಾನು ಪದೇ ಪದೇ ರಿಪೀಟ್ ಮಾಡ್ತಿರ್ತೀನಿ, ಒಳ್ಳೆ ಸ್ಟಾಕ್ಗಳನ್ನ ಬೈ ಮಾಡಿ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿ ಅಂತ. ಅದೊಂದೇ ಬೆಸ್ಟ್ ಸ್ಟ್ರಾಟಜಿ ಅಂದ್ರೆ ಈಸಿಯಾಗಿ ಕಡಿಮೆ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ. ಇದಕ್ಕಿಂತ ಈಸಿಯೆಸ್ಟ್ ಮೆಥಡ್ ಯಾರು ಕೊಡಕ್ ಸಾಧ್ಯ ಇಲ್ಲ. ಯಾರನ್ನ ಕೇಳಿದ್ರು ಇಷ್ಟೇ ಹೇಳೋದು. ನೀವು ಇವತ್ತು ನಮ್ಮ ಟ್ವಿಟರ್ ಚಾನಲ್ ಅನ್ನ ಒಂದ್ಸಲ ಓಪನ್ ಮಾಡಿ, ವಿಜಯ್ ಕೇಡಿ ಅವರ ಒಂದು ಸಾಂಗ್ ಅನ್ನ ನಾನು ರೀಟ್ವೀಟ್ ಮಾಡಿದ್ದೀನಿ. ಹಿಂದಿಲಿದೆ ಅದು, ಹಿಂದಿ ಗೊತ್ತಾಗೋರ್ಗೆ ಅರ್ಥ ಆಗುತ್ತೆ. ಒಂದ್ಸಲ ಕೇಳಿ ಅವ್ರು ಏನ್ ಹೇಳ್ತಾರೆ ಅಂತ. 1,000 crore ಒಡೆಯ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಸಣ್ಣ ಪುಟ್ಟ ಡೌನ್ ಫಾಲ್ ಗಳಿಗೆ ಹೆದರ್ಕೊಳ್ಬೇಡಿ, ಅದು ಯಾವುದೇ ಸ್ಟಾಕ್ ಆಗಿರ್ಲಿ. ಸೊ ನಾನು ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಂತ ಹೇಳ್ತಾ ಇಲ್ಲ, ಯಾವುದೇ ಸ್ಟಾಕ್ ಆದ್ರೂ ಕೂಡ ಒಳ್ಳೆ ಸ್ಟಾಕ್ ಆಗಿರ್ಬೇಕು, ಇದೆ ಇಂಪ್ಯಾಕ್ಟ್ ಅನ್ನ ಮಾಡೋದು. ಈಗ ನಾವು ಸೆಕ್ಟರಲ್ ಇಂಡಸ್ಟ್ರೀಸ್ ಗಳ ಪರ್ಫಾರ್ಮೆನ್ಸ್ ಗೆ ಬಂದ್ರೆ, ನಿಫ್ಟಿ ಬ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಕಂಡು ಬರಲಿಲ್ಲ. ಆಟೋ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು, ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಪರವಾಗಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು. FMCG ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು, 1.61% ಪಾಸಿಟಿವ್ ಇದೆ. IT ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು, ಮೀಡಿಯಾ ಇವತ್ತು 3% ಪಾಸಿಟಿವ್ ಆಯ್ತು, ನಿನ್ನೆ ಅದು 3%ಕ್ಕಿಂತ ಜಾಸ್ತಿ ಡೌನ್ ಆಗಿತ್ತು. ಹಾಗೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು, ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು, PSU ಬ್ಯಾಂಕ್ಗಳು ಇವತ್ತು ಅದ ತರ 2% ಪಾಸಿಟಿವ್ ಆಯ್ತು ನಿನ್ನೆ, ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ರಿಯಾಲಿಟಿ ಕೂಡ ಪರವಾಗಿಲ್ಲ ಅನ್ನೋ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು. ಓವರಾಲ್ ಇಂಡೆಕ್ಸ್ ಗಳನ್ನು ನೋಡಿದ್ರೆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಫಾಲ್, ಇನ್ನೆಲ್ಲ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಸೊ ಅದರ ಕ್ಲಿಯರ್ ಇಂಪ್ಯಾಕ್ಟ್ ಓವರಾಲ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಬರ್ತಾರೆ. KEI ಇಂಡಸ್ಟ್ರೀಸ್ ನಿನ್ನೆ ಕಂಪನಿ ತನ್ನ Q3 ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿತ್ತು. ಸೊ ರಿಸಲ್ಟ್ ಬಂದ ಮೇಲೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಕಂಪನಿ ರಿಸಲ್ಟ್ ಹೇಗಿದೆ ಅನ್ನೋದು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ರಿಸಲ್ಟ್ ಚೆನ್ನಾಗಿದೆ, ಹಾಗಾಗಿನ 10% ರ್ಯಾಲಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸೊ ಒಳ್ಳೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ. ಪಾಲಿ ಕ್ಯಾಪ್ ಇಂಡಸ್ಟ್ರಿ ಸ್ಟ್ರಗಲ್ ಮಾಡ್ತಿರೋ ಅಂತ ಸಮಯದಲ್ಲಿ ವೈರ್ಸ್ ಅಂಡ್ ಕೇಬಲ್ಸ್ ಅಲ್ಲಿ, ಹಾಗೆ ಲೈಟಿಂಗ್ಸ್, ಸ್ವಿಚ್ ಗೇರ್ಸ್ ಈ ರೀತಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಒಂದು ಮಿಡ್ ಸೈಜ್ ಕಂಪನಿ, 29,000 crore ಮಾರ್ಕೆಟ್ ಕ್ಯಾಪ್ ಇರುವಂತದ್ದು, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದೆ ಬಿಸ್ನೆಸ್ ವೈಸ್. ಹಾಗಾಗಿ ಅದು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ನೆಕ್ಸ್ಟ್ ಆಗಿ ಬರೋದಾದ್ರೆ ಒಬೆರಾ ರಿಯಾಲಿಟಿ, ಇವತ್ತು 4.5% ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಜೊತೆಗೆ ಒಂದು ಪ್ರಾಜೆಕ್ಟ್ ಅನ್ನ ಓಪನ್ ಮಾಡಬೇಕಿತ್ತಂತೆ. ಸೊ ಅದನ್ನ ಮುಂದೆ ಹಾಕಿದೆ, ಅದು ಒಂದು ರೋಡ್ ಪ್ರಾಜೆಕ್ಟ್ ಆಕ್ಚುಲಿ. ಸೊ ಅದರಿಂದ ಮುಂದಿನ 15 ವರ್ಷಗಳಿಗೆ ಕಂಪನಿಗೆ ರೆವಿನ್ಯೂ ಜನರೇಟ್ ಆಗುವಂತ ಪ್ರಾಜೆಕ್ಟ್ ಅದು. ಫೆಬ್ರವರಿಯಲ್ಲಿ ಓಪನ್ ಆಗಬೇಕಾಗಿರುವಂತ ಪ್ರಾಜೆಕ್ಟ್ ಅನ್ನ ಈಗ ಏಪ್ರಿಲ್ ಅಥವಾ ಮೇ ಸುಮಾರಿಗೆ ಪೋಸ್ಟ್ ಪೋನ್ ಮಾಡಿದೆ. ಸೊ ಅದು ಕೂಡ ಕಾರಣ ಇವತ್ತಿನ ಒಬೆರಾ ರಿಯಾಲಿಟಿಯ ಈ ರೀತಿಯ ಡೌನ್ ಫಾಲ್ಗೆ. ಹಾಗೆ ನೆಕ್ಸ್ಟ್ REC ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದು. ನಿನ್ನೆ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿತ್ತು, ಕೊನೆಯ ಮೂಮೆಂಟ್ ಅಲ್ಲಿ ಸ್ವಲ್ಪ ರಿಕವರಿ ಕೂಡ ಕಂಡು ಬಂತು. ಅದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದು, ಇನ್ ಕೇಸ್ ಮಾರ್ಕೆಟ್ ಓಪನ್ ಆಗಿದ್ರೆ ಇನ್ನು ಪಾಸಿಟಿವ್ ಆಗ್ತಾ ಇತ್ತೇನೋ ಅಂತ. ಯಾಕೆಂತಂದ್ರೆ ರಿಸಲ್ಟ್ ಚೆನ್ನಾಗಿತ್ತು, ಒಳ್ಳೆ ರಿಕವರಿ ಮೋಡ್ ಬಂತು, ಅಷ್ಟರಲ್ಲಿ ಮಾರ್ಕೆಟ್ ಕ್ಲೋಸ್ ಆಯ್ತು. ಇವತ್ತು ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು, 7.5% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂತು. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ IRED ನಲ್ಲೂ ಕೂಡ ನಿನ್ನೆ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು, ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅಂದ್ರೆ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿ. ಸೊ ಕಂಪನಿ ಬಿಸ್ನೆಸ್ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು. ಹಾಗಾಗಿ ಆರಾಮಾಗಿ ಕಾನ್ಸಂಟ್ರೇಟ್ ಮಾಡಬಹುದು, ಸ್ಟಡಿ ಮಾಡಬಹುದು, ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಕ್ ಅಲ್ಲಿ. ನೆಕ್ಸ್ಟ್ ಪಿಡಿಲೈಟ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ನಿನ್ನೆ ಬಂದಿತ್ತು, ಇವತ್ತು ಅದಕ್ಕೆ ರಿಯಾಕ್ಷನ್ ಕೂಡ ಪಾಸಿಟಿವ್ ಇದೆ ನೋಡಬಹುದು. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಪಿಡಿಲೈಟ್ ಇಂಡಸ್ಟ್ರಿ ನಲ್ಲೂ ಕೂಡ ಕಂಡು ಬಂದಿದೆ. ಹಾಗೆ ನೆಕ್ಸ್ಟ್ ಆಗಿ ಬರೋದಿದ್ರೆ ಸೋನಾ BLW, ಇದರ ರಿಸಲ್ಟ್ ಕೂಡ ನಿನ್ನೆ ಬಂದಿತ್ತು. ಒಳ್ಳೆ ಕಂಪನಿ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಆಟೋ ಎನ್ಸಿಲರೀಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಸೊ ಬಿಸ್ನೆಸ್ ಗೂ ಕೂಡ ಒಳ್ಳೆ ಭವಿಷ್ಯ ಇದೆ, ಜೊತೆಗೆ ಕಂಪನಿಯ ರಿಸಲ್ಟ್ ಕೂಡ ಚೆನ್ನಾಗಿದೆ, ಹಾಗಾಗಿ ಈ ರೀತಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ. ನೆಕ್ಸ್ಟ್ ಆಗಿ ಬರೋದಾದ್ರೆ ಟಾಟಾ ಎಲೆಕ್ಸಿ, ಇದರ ರಿಸಲ್ಟ್ ನಿನ್ನೆ ಬಂದಿತ್ತು. ಸೊ ರಿಸಲ್ಟ್ ಗೆ ಇವತ್ತು 5% ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ. ನಾನು ಸುಮಾರು ಕ್ವಾರ್ಟರ್ ರಿಸಲ್ಟ್ ಅನ್ನ ಈ ಸ್ಟಾಕ್ ಅಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ರಿಸಲ್ಟ್ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಈ ಸ್ಟಾಕ್ ಡೌನ್ ಇರುತ್ತೆ. ಇವತ್ತು ಕೂಡ
ಡೌನ್ಫಾಲ್ ಕಂಡು ಬಂದಿದೆ. ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ, ಸಣ್ಣ ಪುಟ್ಟ ಡೌನ್ಫಾಲ್ ಗಳಿದಾವೆ ಎಲ್ಲಾ ಐ ಟಿ ಕಂಪನಿಗಳಲ್ಲೂ ಕೂಡ. ಆದ್ರೆ ಅವು ಬಿಗ್ ಇಂಪ್ಯಾಕ್ಟ್ ಅಥವಾ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತವು ಆಗಿಲ್ಲ. ಸ್ಟಿಲ್ ಸ್ಟಾಕ್ ಗಳಲ್ಲಿ ಇಮಿಡಿಯೇಟ್ಲಿ ಈ ರೀತಿ ಡೌನ್ಫಾಲ್ ಗಳು ಕಂಡು ಬಂದಿದೆ. ಇದರ ನಂಬರ್ಸ್ ಕೂಡ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕಂಪನಿ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ. ಸೊ ನೀವು ಬೇಕಾದ್ರೆ ಡೀಟೇಲ್ ನಂಬರ್ ಅನ್ನ ಚೆಕ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ HDFC ಬ್ಯಾಂಕ್ ಇವತ್ತು 2% ಪಾಸಿಟಿವ್ ಆಯಿತು. ಹಾಗೆ HDFC ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಕೂಡ ಬಂದಿದೆ. ಅದೇನೆಂದರೆ ಕ್ಯಾಮ್ಸ್ ಅಲ್ಲಿ HDFC ಬ್ಯಾಂಕ್ 2% ಹೋಲ್ಡಿಂಗ್ ಅನ್ನ ಸೇಲ್ ಮಾಡಿದೆ ಅಂತ. ಅಂದ್ರೆ HDFC ಬ್ಯಾಂಕ್ ನ ಹೋಲ್ಡಿಂಗ್ 2% ಇದರಲ್ಲಿ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಸೇಲ್ ಆಗಿದೆ ಅಂತ. ಅದರಿಂದ ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಏನಿಲ್ಲ, ಒಂದು ಸ್ಮಾಲ್ ಅಪ್ಡೇಟ್, ಅದನ್ನ ಕವರ್ ಮಾಡಿದೆ. ನೆಕ್ಸ್ಟ್ ಮಿದಾನಿ ಅಥವಾ ಮಿಶ್ರಧಾತು ನಿಗಮ್, ಇವತ್ತು ನೋಡಬಹುದು 12% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಕಂಪನಿ ಮಾಡ್ಕೊಂಡಿರುವಂತಹ ಒಂದು ಒಪ್ಪಂದ. US ನ F414 ಫೈಟರ್ ಏರ್ಕ್ರಾಫ್ಟ್ ಏನಿದೆ ಅದಕ್ಕೆ ಸೂಪರ್ ಅಲಾಯ್ಸ್ ಅನ್ನ ಸಪ್ಲೈ ಮಾಡುವಂತಹ ಒಪ್ಪಂದವನ್ನ ಮಾಡ್ಕೊಂಡಿದೆ GE ಜೊತೆ. GE ಅಂತಂದ್ರೆ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಜೊತೆ. ಸೊ ಆ ಕಾರಣಕ್ಕೆ ಈ ಸ್ಟಾಕ್ ಅಲ್ಲಿ ಈ ರೀತಿಯ ರ್ಯಾಲಿ ಕೂಡ ಕಂಡು ಬಂದಿದೆ. ಇದು ಕೂಡ ಒಂದು ಸರ್ಕಾರಿ ಕಂಪನಿ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. 9,200 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. 1 ಇಯರ್ ಅಲ್ಲಿ 5 ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಸರ್ಕಾರಿ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನ ನೀವು ನೋಡಿದಿರಿ, ಅದೇ ರೀತಿಯ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಲಾಸ್ಟ್ 1.5-2 ವರ್ಷದಲ್ಲಿ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ಇಲ್ಲಿವರೆಗೂ 448% ರಿಟರ್ನ್ಸ್ ಅನ್ನ ಕೊಟ್ಟಿದೆ 2018 ಇಲ್ಲಿವರೆಗೂ. ಸೊ ನೆಕ್ಸ್ಟ್ ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ನ ರಿಸಲ್ಟ್ ಇವತ್ತಿತ್ತು. ರಿಸಲ್ಟ್ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಓವರ್ಆಲ್ ಪ್ರಾವಿಷನಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅದೊಂದು ನೆಗೆಟಿವ್ ಪಾಯಿಂಟ್ ಅನ್ನ ಬಿಟ್ಟರೆ ಇನ್ನೆಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ, ಆದ್ರೆ ಅಂತ ದೊಡ್ಡ ರಿಯಾಕ್ಷನ್ ಏನ್ ಬಂದಿಲ್ಲ. ರಿಯಾಕ್ಷನ್ ಬಂದಿದೆ, ಬಟ್ ಇಮಿಡಿಯೇಟ್ಲಿ ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಸ್ಟಾಕ್. ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ನಾಳೆ ಕೂಡ ಇದರ ಪರ್ಫಾರ್ಮೆನ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನೆಕ್ಸ್ಟ್ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇದರ ರಿಸಲ್ಟ್ ಕೂಡ ರಿಲೀಸ್ ಆಗಿದೆ. ರಿಸಲ್ಟ್ ರಿಲೀಸ್ ಆದ್ಮೇಲೆ ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಬಟ್ ರಿಸಲ್ಟ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಂತ, ಬಿಗ್ ಇಂಪ್ಯಾಕ್ಟ್ ಏನಾಗಿಲ್ಲ ಬಿಸ್ನೆಸ್ ವೈಸ್. ಇಂಟ್ರೆಸ್ಟ್ ಇರೋರು ಇದರ ಡೀಟೇಲ್ ನಂಬರ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇನ್ವೆಸ್ಟ್ ಮಾಡಿರೋರು ಜೊತೆಗೆ. ನೆಕ್ಸ್ಟ್ ಎಕ್ಸೈಡ್ ಇಂಡಸ್ಟ್ರೀಸ್. ಎಕ್ಸೈಡ್ ಇಂಡಸ್ಟ್ರೀಸ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೋಡಬಹುದು. ಕಂಪನಿ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ. ಸೊ ಇಲ್ಲೂ ಕೂಡ ರಿಸಲ್ಟ್ ಚೆನ್ನಾಗಿದೆ, ಇನ್ಲೈನ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಸೊ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಹಾಗೆ ಇನ್ವೆಸ್ಟ್ ಮಾಡಿರೋರು ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಒಂದ್ಸಲ. ನೆಕ್ಸ್ಟ್ ಭರತ್ ಡೈನಾಮಿಕ್ಸ್. ನನಗೆ ಈಗಲೂ ನೆನಪಿದೆ, ಲಾಸ್ಟ್ ಕ್ವಾರ್ಟರ್ BDL ನ ರಿಸಲ್ಟ್ ಬಂದಾಗ ಸ್ಟಾಕ್ ಬಿದ್ದಿತ್ತು. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ. ಸ್ಟಾಕ್ ಅಲ್ಲಿ 1.61% ರ್ಯಾಲಿ ಕಂಡು ಬಂದಿದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತಂದ್ರೆ ಮಾರ್ಕೆಟ್ ಕಂಪನಿಯ ರಿಸಲ್ಟ್ ಅನ್ನ ಒಪ್ಕೊಂಡಿದೆ ಅಥವಾ ಅಪ್ರಿಶಿಯೇಟ್ ಮಾಡಿದೆ ಅಂತಾನೆ ಅಂದ್ಕೊಳ್ಬಹುದು. ರಿಸಲ್ಟ್ ಚೆನ್ನಾಗಿದೆ, ಹಾಗಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ. ನೆಕ್ಸ್ಟ್ ಪೂನಾವಾಲಾ ಫಿನ್ಕಾರ್ಪ್. ಸ್ಟಾಕ್ ಅಲ್ಲಿ ಕೊನೆಯಲ್ಲಿ ಸ್ವಲ್ಪ ಡೌನ್ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಬಲ್ಕ್ ಟ್ರೇಡ್, ಸುಮಾರು 198 ಕೋಟಿ ಮೌಲ್ಯದ ಶೇರ್ಗಳು ಕೈ ಬದಲಾಗಿದ್ದಾವೆ. ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಕೂಡ ಕೊನೆ ಮೊಮೆಂಟ್ ಅಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ CMS ಇನ್ಫೋಸಿಸ್ಟಮ್ಸ್, ಇದರ ರಿಸಲ್ಟ್ ಕೂಡ ಇವತ್ತಿತ್ತು. ಸೊ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ನೋಡಬಹುದು. ಮಾರ್ಕೆಟ್ ಅಲ್ಲಿ ರಿಸಲ್ಟ್ ಬಂದ ಮೇಲೆ ಯಾವ ರೀತಿ ರಿಯಾಕ್ಷನ್ ಕಂಡು ಬಂದಿದೆ ಅಂತ. ಸೊ ಹತ್ತತ್ರ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ರಿಸಲ್ಟ್ ಚೆನ್ನಾಗಿದೆ, ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. 2021 ಇಲ್ಲಿವರೆಗೂ 60% ಪಾಸಿಟಿವ್ ಇದೆ. ನೆಕ್ಸ್ಟ್ ಮೋತಿಲಾಲ್ ಒಸ್ವಾಲ್. ಈ ಕಂಪನಿಯ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ. ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು. ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಿಸ್ನೆಸ್ ವೈಸ್, ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೆಕ್ಸ್ಟ್ ಲಾರಸ್ ಲ್ಯಾಬ್ಸ್. ಲಾರಸ್ ಲ್ಯಾಬ್ಸ್ ಅಲ್ಲಿ 1% ಡೌನ್ಫಾಲ್ ಕಂಡು ಬಂದಿದೆ. ಇನ್ ಕೇಸ್ ಮಾರ್ಕೆಟ್ ಓಪನ್ ಇದ್ರೆ ಇನ್ನೂ ಡೌನ್ಫಾಲ್ ಇರ್ತಾ ಇತ್ತೇನೋ. ಯಾಕೆಂತಂದ್ರೆ ಕೊನೆಯ ಮೂಮೆಂಟ್ ಅಲ್ಲಿ ಈ ರೀತಿ ಡೌನ್ಫಾಲ್ ಕಂಡು ಬಂದಿರೋದು ಕಾರಣ ಕೊನೆಯ ಮೂಮೆಂಟ್ ಅಲ್ಲಿ ಕಂಪನಿಯ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ರಿಸಲ್ಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ 88% ಡೌನ್ಫಾಲ್ ಕಂಡು ಬಂದಿದೆ. 200 ಕೋಟಿ ಇದ್ದದ್ದು 26 ಕೋಟಿಗೆ ಬಂದಿದೆ. 23 ಕೋಟಿಗೆ ಬಂದಿದೆ. ಹಾಗೆ ರೆವಿನ್ಯೂ ನಲ್ಲೂ ಕೂಡ 26% ಡೌನ್ಫಾಲ್ ಕಂಡು ಬಂದಿದೆ. ಅದರ ಕ್ಲಿಯರ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಆಗಿದೆ ಅಂತ ಹೇಳ್ಬೋದು. ಚೆನ್ನಾಗಿ ಟ್ರೇಡ್ ಆಗ್ತಿದ್ದಂಥದ್ದು ಇಮಿಡಿಯೇಟ್ಲಿ ಡೌನ್ಫಾಲ್. ಮಾರ್ಕೆಟ್ ಕ್ಲೋಸ್ ಆಗಿದೆ, ಹಾಗಾಗಿ ಅಷ್ಟಕ್ಕೆ ಸ್ಟಾಪ್ ಆಗಿದೆ. ಇನ್ ಕೇಸ್ ಓಪನ್ ಇದ್ದಿದ್ರೆ ಇನ್ನೂ ಡೌನ್ ಆಗ್ತಾ ಇತ್ತೇನೋ ಗೊತ್ತಿಲ್ಲ. ಸೊ ತುಂಬಾ ದಿನದಿಂದ ಸ್ಟ್ರಗಲ್ ಮಾಡ್ತಿದೆ ಕಂಪನಿ ತನ್ನ ಪರ್ಫಾರ್ಮೆನ್ಸ್ ಅಲ್ಲಿ. ನೀವು ಇಲ್ಲಿ ನೋಡಬಹುದು 5 ಇಯರ್ಸ್ ಅಲ್ಲಿ 433% ಈಗಲೂ ಕೂಡ ಅನ್ಸುತ್ತೆ. ಆದ್ರೆ 2021 ಕೂಡ ಸೇಮ್ ರೇಂಜ್ ಅಲ್ಲಿ ಅಥವಾ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದೆ, 41%. ಸೊ ಆಲ್ಮೋಸ್ಟ್ 6-7 ತಿಂಗಳಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ. ಆಲ್ಮೋಸ್ಟ್ 6-7 ತಿಂಗಳು ಏನಿಲ್ಲ, 1 ವರ್ಷನೇ ಅಂತ ಹೇಳ್ಬೋದು. ನೋಡ್ಬೋದು ನೀವು ಇಲ್ಲಿ 1 ವರ್ಷದಿಂದ ಸೇಮ್ ರೇಂಜ್ ಅಲ್ಲಿ ಇದೆ. ಸೊ ಬಿಸ್ನೆಸ್ ವೈಸ್ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸೊ ನಾವು ಕೂಡ ಇದನ್ನ ಸಾಕಷ್ಟು ಸಲ ಕವರ್ ಮಾಡಿದೀವಿ ಒಳ್ಳೆ ಸ್ಟಾಕ್ ಅಂತ. ಬಟ್ ಅಂತ ಒಳ್ಳೆ ರಿಕವರಿ ಈ ಸ್ಟಾಕ್ ಅಲ್ಲಿ ಇನ್ನೂ ಕೂಡ ಕಂಡು ಬಂದಿಲ್ಲ. ಎಲ್ಲೂ ಕೂಡ ವೈಟಿಂಗ್ ಇನ್ನು ಮುಗಿದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಆಗ ಬರೋದಾದ್ರೆ HFCL. HFCL ಅಲ್ಲಿ ಕೂಡ ಇವತ್ತು 13.5% ರ್ಯಾಲಿ ಕಂಡು ಬಂದಿದೆ. ಯಾವುದೇ ರೀತಿಯ ನ್ಯೂಸ್ ನನಗೆ ಸಿಗಲಿಲ್ಲ. ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಉಡ್ಕೋದಲ್ಲೂ ಕೂಡ ನೋಡಬಹುದು ಆಲ್ಮೋಸ್ಟ್ 11% ರ್ಯಾಲಿ ಇವತ್ತು ಕಂಡು ಬಂದಿದೆ. ನೆಕ್ಸ್ಟ್ ಜಿ ಎಂಟರ್ಟೈನ್ಮೆಂಟ್. ನಿನ್ನೆ 30% ಸ್ಟಾಕ್ ಕ್ರಾಶ್ ಆಗಿತ್ತು, ಇವತ್ತು 6% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಸೊ ಗೆಳೆಯರೇ, ಒಂದು ವಿಷಯನ
6% ಅಲ್ಲ 60% ರ್ಯಾಲಿ ಬಂದ್ರು ಈ ಸ್ಟಾಕ್ ಬಗ್ಗೆ ಗಮನ ಕೊಡಬೇಡಿ. ಸದ್ಯದ ಮಟ್ಟಿಗೆ ತೊಂದರೆಯಲ್ಲಿ ಸಿಲುಕೊಂಡಿರುವಂತಹ ಸ್ಟಾಕ್. ಹಾಗೆ ಕೆಲವೊಂದು ಸ್ಪೆಕ್ಯುಲೇಷನ್ ಗಳು ಕೂಡ ಬರ್ತಾ ಇದೆ. ಆ ಸ್ಪೆಕ್ಯುಲೇಷನ್ ಏನಂತಂದ್ರೆ ಅದಾನಿ ಅವ್ರು ಏನಾದ್ರು ಬೈ ಮಾಡಬಹುದಂತ. ಇದು ಜಸ್ಟ್ ಸ್ಪೆಕ್ಯುಲೇಷನ್ ಅಷ್ಟೇ, ಯಾವುದೇ ರೀತಿಯ ಇಂಟ್ರೆಸ್ಟ್ ಅನ್ನ ಅವರು ಏನ್ ತೋರಿಸಿಲ್ಲ ಇಲ್ಲಿವರೆಗೂ. ಬಟ್ ಯಾವುದಕ್ಕೂ ಹುಷಾರಾಗಿರಿ. ಈ ಸ್ಟಾಕ್ ಕಡೆ ಗಮನ ಕೊಡೋದಕ್ಕಿಂತ ಬೇರೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡೋದು ಒಳ್ಳೇದು. ಯಾಕಂದ್ರೆ ತೊಂದರೆಯಲ್ಲಿ ಸಿಲುಕೊಂಡಿರುವಂತಹ ಸ್ಟಾಕ್ ನಾವು ಕೂಡ ತೊಂದರೆಯಲ್ಲಿ ಸಿಕ್ಕಾಕೊಳ್ಬೇಕಾಗುತ್ತೆ. ಸರಿ ಗೆಳೆಯರಿ, ಸಾಕಷ್ಟು ಅಪ್ಡೇಟ್ ಗಳನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡಿದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.